ಸಾಕಷ್ಟು ವಿಭಿನ್ನವಾದ ಪಾತ್ರಗಳನ್ನ ಮಾಡಿದ್ಮೇಲೆ ದರ್ಶನ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಒಂದು ಪೌರಾಣಿಕ ಐತಿಹಾಸಿಕ ಚಿತ್ರ, ಒಂದು ಮಹಾಕಾವ್ಯದಲ್ಲಿ ಮಹಾ ಹೋರಾಟಗಾರನಾಗಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಹೆಚ್ಚು ಬಂಡವಾಳ ಹೂಡಿರುವಂಥದ್ದು ಅಂಥ ಅನ್ನದಾತರನ್ನ, ಇಂಥ ನಾಯಕ ನಟರನ್ನ ನೆನೆಸ್ಕೋತಾನೆ ಇರಬೇಕು. ಇವತ್ತು ನನ್ನ ಜೊತೆ ಸುದೀರ್ಘವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತನಾಡೋದಕ್ಕೆ ನನ್ನ ಅಚ್ಚುಮೆಚ್ಚಿನ ಸವಾಲಿನ ತಾರೆ ದರ್ಶನ್ ತೂಗುದೀಪ. ನಮಸ್ಕಾರ ದರ್ಶನ್ ಅವರು. ದೊ ನಮಸ್ಕಾರ ಎಕ್ಸ್ಪ್ಲನೇಷನ್ಗೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನಿಮ್ಮನ್ನ ಸುವರ್ಣ ಮಹೋತ್ಸವದಲ್ಲಿ ಅಪ್ಪು ಅವ್ರ ಜೊತೆ ಬಬ್ರು ವಾಹನ ಆ ಪಾತ್ರದ ಸನ್ನಿವೇಶ ನೋಡಿದಾಗ ಚಚ್ಚೆ ಇದು ಇಷ್ಟೇನಾ, ದರ್ಶನ್ ಅವರಿಂದ ನಾವು ಪೌರಾಣಿಕ ಐತಿಹಾಸಿಕ ಚಿತ್ರ ನಿರೀಕ್ಷೆ ಮಾಡ್ಬೋದಲ್ಲ, ಅದು ಹೇಗಿರುತ್ತೆ ಹೇಗಿರುತ್ತೆ ಅಂದ್ಕೊಂಡಾಗಲೇ ಎಲ್ರಿಗೂ ಸಿಹಿ ಸುದ್ದಿ ಕೊಟ್ಟಿದ್ದು ನಿಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಮಂಡ್ಯ ಮೈಸೂರು ಈ ಮಾತಾಡ್ಕೊಳ್ಳೋದ ಮುಖಾಂತರ ಎಲ್ಲ ಕಡೆ ಹೋಗ್ತಾ ಇರಬೇಕಾದ್ರೂ ನನಗನ್ಸಿರುವಂಥದ್ದು ಎಲ್ಲರೂ ಹೇಳ್ತಾ ಇದ್ದು ನಮ್ಮಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವಾಗ ಬರ್ತಾರೆ ಕೇಳಿ, ಅವರೇನಾದ್ರು ಸಿಕ್ಕಿದ್ರೆ ಅವ್ರು ಹೇಳಿ ಹಾಗೆ ಹೇಗೆ ಅಂತ ಹೇಳ್ತಾಯಿದ್ರು. ನಿಮ್ಮ ವಸ್ತ್ರವಿನ್ಯಾಸ ಕೇಶ ವಿನ್ಯಾಸ ಹೇಗಿತ್ತು ಅಂತ ಹೇಳಿದ್ರೆ ಅಪ್ಪಾಜಿಯವರ ಮಯೂರ, ಕೃಷ್ಣದೇವರ ಇಮ್ಮಡಿ ಪುಲಕೇಶಿ, ಮತ್ತು ಅದ್ರ ಮುಂದಿನ ಭಾಗ ಯಾವುದು ಅಂತ ಹೇಳಿದ್ರೆ ನೀವು ತುಂಬ ಅದೃಷ್ಟವಂತರು. ಯಾಕೆಂದರೆ ಶಿವಣ್ಣ ಅವರಾದಮೇಲೆ ಬಹುಶಃ ಒಂದು ಪೌರಾಣಿಕ ಐತಿಹಾಸಿಕ ನಿಮಗೆ ಸಿಕ್ಕಿರುವಂಥದ್ದು, ಬಾಲ್ನಟ್ನಾಗಿ ಪುನೀತ್ ಅವ್ರಿಗೆ ಸಿಕ್ಕಿರೋದು. ಈಗ ನಿಮ್ಮ ಒಂದು ಪಾತ್ರದ ಬಗ್ಗೆ ಇಂಥ ಒಂದು ಕುತೂಹಲ ಇದೆ ಅಂತ ಹೇಳಿದ್ರೆ ಮತ್ತೆ ಕರ್ನಾಟಕಕ್ಕೆ ನಿಮ್ಮಿಂದ ಸ್ವಾತಂತ್ರ್ಯ ಸಿಗ್ಬೋದಾ ಅನ್ನೋ ಒಂದು ಖುಷಿಲಿ ಜನ ಇದ್ದಾರೆ, ಏನು ಹೇಳ್ತೀರಾ? ಇಲ್ಲ, ಖಂಡಿತ ತುಂಬ ದೊಡ್ಡ ಮಾತು. ಆಮೇಲೆ ಯಾರು ಮಾಡದೇ ಇರೋದು ನಾನು ಮಾಡ್ತಾ ಇಲ್ಲ. ಆಮೇಲೆ ಒಂದು ಅದೃಷ್ಟ ಅಂದರೆ ಹೌದು, ನೀವು ಹೇಳ್ದಂಗೆ ಈಗ ಅವ್ರ ಅಣ್ಣವ್ರದ್ದು ಒಂದು ಪೀರಿಯಡ್ ತೊಗೊಂಡಾಗ ಅದ್ರಲ್ಲಿ ಅವರೊಬ್ಬರೇ ಆ್ಯಕ್ಚುಲಿ ಒಂದು ಹಿಸ್ಟಾರಿಕಲ್ ಮೂವಿಗಳು ಮಾಡ್ತಾರೆ, ಅದಾದಮೇಲಿಂದ ಯಾರೂ ಮಾಡಿರಲಿಲ್ಲ. ಅದಾದಮೇಲೆ ಈಗ ಶಿವಣ್ಣವ್ರ ಬ್ಯಾಚ್ ತೊಗೊಂಡಾಗ ಶಿವಣ್ಣವ್ರೊಬ್ಬರೇ ಟ್ರೈ ಮಾಡಿದ್ರು. ಈಗ ಆ ಇದರಲ್ಲಿ ಆ ಥರ ಒಂದು ಇದ್ರಲ್ಲಿ ತೊಗೊಂಡ್ರೆ ಮೋಸ್ಟ್ಲಿ ನನ್ನ ಬ್ಯಾಚಲ್ಲಿ ನಾನು ಲಕ್ಕಿ ಅಂತ ಕಾಣಿಸುತ್ತೆ. ಯಾಕಂದ್ರೆ ಒಂದು ಹಿಸ್ಟಾರಿಕಲ್ ಇಲ್ಲ ಒಂದು, ಯಾಕಂದರೆ ಒಂದು ಹಿಸ್ಟಾರಿಕಲ್ ಅಂತ ಸಿನಿಮಾ ಮಾಡೋದೇನೆ ದೊಡ್ಡ ವಿಷಯ. ಯಾಕಂದರೆ ಇವತ್ತಿನರ ಒಂದು ಬಜೆಟ್ಗಾಗಲಿ ಮೇಕಿಂಗಾಗಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಸರ್ವೇ ಸಾಮಾನ್ಯವಾಗಿ ಮಾಡೋಕ್ಕಾಗದೇ ಇರೋಂಥ ಚಿತ್ರ ನಾನು ನೋಡ್ದಂಗೆ. ಯಾಕಂದರೆ ನಾನು ಕಮರ್ಷಿಯಲ್ ತುಂಬ ಮಾಡಿದ್ದೀವಿ, ನಾವು ಮೆಂಟಲಿನೂ ಪ್ರಿಪೇರ್ ಇರೋಲ್ಲ. ಓಕೆ, ಕತೆ ಕೇಳಿರ್ತೀವಿ, ಓಕೆ ಈ ಕತೆ ಹಿಂಗೆ ಈ ಥರನ, ಇಷ್ಟು ಸಾಂಗು, ಇಷ್ಟು ಇದು, ಈ ಥರ ಇದು, ಇಲ್ಲೊಂದು ಇಷ್ಟು ಒಳ್ಳೊಳ್ಳೆ ಡೈಲಾಗ್ಗಳು, ಈ ಥರ ಒಂದು ಒಳ್ಳೆ ಸೀನ್ಗಳು. ಸೊ ಒಂದು ಕಮರ್ಷಿಯಲ್ ಎಲಿಮೆಂಟ್ಗೆ ಏನೇನು ಬೇಕು ಅದಷ್ಟು ಮಾಡಿರ್ತೀವಿ. ಬಟ್ ಒಂದು ಹಿಸ್ಟಾರಿಕಲ್ ಅಂತ ಬಂದಾಗ ಒಬ್ಬ ಕಲಾವಿದ ಆದವನು ಆ್ಯಕ್ಚುಲಿ ಆ ಪಾತ್ರ ಮಾಡೋನು ಅಂದರೆ ಆ ಪಾತ್ರದಲ್ಲಿ ಯಾರ್ಯಾರು ಮಾಡ್ತಾಯಿದ್ದಾರೆ ಈಗ ನಾವೆಲ್ಲ, ಈಗ ಆ್ಯಕ್ಚುಲಿ ಶ್ರೀನಿವಾಸ ಮೂರ್ತಿ ಸರ್ ಎಲ್ಲರೂ ಮಾಡೋರು, ಅವರೆಲ್ಲರೂ ಡ್ರಾಮಾಗಳೇ ಮಾಡಿದ್ದಾರೆ ಅದನ್ನು. ಸೊ ಈ ಪಾತ್ರ ನಾನು ಮಾಡ್ತಿದ್ದೆ ದರ್ಶನ್, ಈ ಥರ ನಾನು ಮಾಡ್ತಿದ್ದೆ ದರ್ಶನ್. ಇವತ್ತು ಏನು ಆ ಸಂಗೊಳ್ಳಿ ರಾಯಣ್ಣದು ಈಗ ನೀವೇನು ಹೊರಗಡೆ ಇದು ಮಾಡಿದ್ರೆ ಅದು ನಿಜವಾಗ್ಲೂ ನಂದು ಏನೂ ಇಲ್ಲ, 10 ಪೈಸದ್ದು ದರ್ಶನ್ದು ಏನಿಲ್ಲ, ಎಲ್ಲ ಸುತ್ತಮುತ್ತ ಇರೋ ಕಲಾವಿದರದ್ದು, ಆ ಟೆಕ್ನಿಷಿಯನ್ಸ್ಗಳದ್ದು, ಆಮೇಲೆ ಹೆಚ್ಚಾಗಿ ಅವ್ರಿಗಿಂತ ಎಲ್ಲ ಹೆಚ್ಚಾಗಿ ಒಬ್ಬ ನಿರ್ಮಾಪಕಂದು. ಯಾಕಂದರೆ ಒಂದು ಅವರ ಆರಾಧ್ಯ ದೈವ ಸಂಗೊಳ್ಳಿ ರಾಯಣ್ಣ, ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ತಾರೆ. ಯಾಕಂದರೆ ದಿನ ಬೆಳಗ್ಗೆ ಎದ್ದು ನಾವು ಗಣೇಶನ್ನು ಅವ್ರನ್ನವ್ರನ್ನ ನೋಡಿದ್ರೆ ಅವೇ ಮೊದಲು ಸಂಗೊಳ್ಳಿ ರಾಯಣ್ಣ ಕೈ ಮುಗಿದ್ಬಿಟ್ಟು ಆ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಅವರ ಒಂದು ಅಪ್ರೀತಿ ಆ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಹಿಸ್ಟಾರಿಕಲ್ ಅಂದಾಗ ಫಸ್ಟು ಅದು ಬಂದಾಗ ಭಾಳನೇ ಖುಷಿಯಾಯಿತು, ಎಲ್ಲೂ ಹೇಳಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಒಂದು 2-3 ದಿನ ಆಗಿದ ತಕ್ಷಣ ಒಂದು ಬೌಂಡ್ ಸ್ಕ್ರಿಪ್ಟ್ ಬಂತು ನನ್ನ ಹತ್ರ, ಅಂದರೆ ವಿತ್ ಡೈಲಾಗ್ ಗಿಲಾಗ್ ಎಲ್ಲ ಇದು. ಸರಿ ಕೊಡಿಗೆಗಳೇ, ನಾನು ಓದ್ಕೊಡ್ತೀನಿ, ನೋಡ್ತೀನಿ ಒಂದ್ಸಲಿ, ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ, ABCD ಏನು ನಾನು, ಒಂದು ಸಂಗೊಳ್ಳಿ ರಾಯಣ್ಣ ಒಬ್ಬ ಕ್ರಾಂತಿಕಾರಿ ಅಂತ ಗೊತ್ತಷ್ಟೆ, ಇನ್ನೇನು ಔಟ್ ನನಗೆ ಗೊತ್ತಿಲ್ಲ. ಸರಿ ದರ್ಶನ್, ಇದು ಸ್ಕ್ರಿಪ್ಟ್ ಇದು, ಆಮೇಲೆ ಇದು ಒಂದು 2-3 ಬುಕ್ಸ್ ಅವ್ರ ಮೇಲೆ ಬರ್ದಿದ್ದು. ಇವತ್ತವರೆಗೂ ನಾವೆಲ್ ಓದ್ದವನಲ್ಲ ನಾನು, ಲೈಕ್ ನೀವು ಹೇಳ್ರಿ ಪ್ರಾಣಿ ಪಕ್ಷಿ ಬುಕ್ಸ್ ಅಂದರೆ ಒಂದಷ್ಟು ಓದಿರ್ತೀನಿ, ಕುದುರೆಗಳ ಬುಕ್ಸ್ ಅಂದರೆ ಒಂದಷ್ಟು ಓದಿರ್ತೀನಿ. ಸೊ ಈ ಥರದ್ದು ಇದನ್ನು ಒಂದೇ ಒಂದು ಶೀಟ್ ಒಂದೊಂದು ಶೀಟ್ ಓದ್ತಾ ಹೋಗ್ತಾ ಇದ್ದಾಗ ಇನ್ನೂ ಬುಕ್ ಒಂದು ಕಾಲೂ ಮುಗಿಸಿರಲಿಲ್ಲ ನಾನು, ಆಗಲೇ ಒಳಗಡೆ ಒಂದು ಭಯ ಶುರು ಆಯ್ತು ನನಗೆ, ಇದೇನಪ್ಪ ಇದು ಹಿಂಗಿದೆಯಾ ಇದು. ಸರಿ ಓಕೆ, ಗುಡ್ ಆ್ಯಂಡ್ ಫೈನ್, ಸರಿ ಓಕೆ ಇದಾಯಿತು. ಸ್ಕ್ರಿಪ್ಟ್ ಇಟ್ಕೊಂಡೆ ಫಸ್ಟು, ಮೊದಲಿಂದ ಇದನ್ನು ಆರಂಭ ಓಮಿಂದ ತೊಗೊಂಡ್ರೆ ಮೈಕ್ ಎಲ್ಲ ನಡ್ಕೊಂಬಂದು ಎಷ್ಟೋ ದಿನ ನಾನು ನಿದ್ದೆನೂ ಮಾಡಲಿಲ್ಲ. ಅಂದರೆ ಫಸ್ಟ್ ಒಬ್ಬ ಕಲಾವಿದನಾಗಿ ನನ್ನ ತಲೆಯಲ್ಲಿ ನನಗಾಗುತ್ತಾ ಇದು, ನನಗಾಗುತ್ತಾ ಫಸ್ಟ್ ನನ್ನ ಮೇಲೆ ನಾವೇ ಮೊದಲು ಮಾಡ್ಕೊಬೇಕು. ನಾನೇ ಸ್ಯಾಟಿಸ್ಫೈ ಆಗಲಿಲ್ಲ ಅಂದಾಗ ನಾನು ಜನಗಳಿಗೇನು ಸ್ಯಾಟಿಸ್ಫೈ ಮಾಡ್ತೀನಿ. ಸೊ ಇದು ಸ್ಟಾರ್ಟ್ ಆಯಿತು. ಇದಾದಮೇಲಿಂದ ಸರಿ ಆಯಿತು ಅಂತೇಳಿ ಎತ್ತಿಟ್ಬಿಟ್ಟೆ ಒಂದು ಸ್ವಲ್ಪ ದಿನ, ಬೇಡ ನನಗೆ ಯಾಕೂ ಭಯ ಆಗ್ತದೆ. ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ, ನಮ್ಮ ಕ್ಯಾಮ್ರಾಮನ್ ರಮೇಶ್ ಬಾಬು ಅವ್ರಿಗೆ ಹೇಳಿದೆ. ಆವಾಗ ಶೌರ್ಯ ಮಾಡ್ತಿದ್ದು, ಆವಾಗಲೇ ಈ ಸಿನಿಮಾ ನಾನು ಇದಾಗಿದೆ ಹೇಳಿದೆ. ಯಾಕಂದರೆ ಅವರೇ ಕ್ಯಾಮ್ರಾಮನ್, ಅದರಿಂದ ಅಣ್ಣ ಹೆಂಗೆ ಏನು, ಏ ಇಲ್ಲ ದರ್ಶನ್ ಮಾಡೋಣ, ಹಂಗೆ ಮಾಡೋಣ ಹಿಂಗೆ. ನೀವೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದೀರ, ಬಟ್ ನನ್ನೊಂದು ಇದನ್ನ ಹೇಳ್ತೀನಿ, ನನಗೆ ಯಾಕೋ ಭಯ ಆಗ್ತಾ ಇದೆ, ನನಗೆ ಮಾಡೋಕ್ಕಾಗುತ್ತೋ ಇಲ್ಲೋ ಫಸ್ಟ್ ನನಗೆ ಡೌಟಲ್ಲಿದೆ, ನಾನು ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ, ಸ್ವಲ್ಪ ನಿನ್ನ ಹತ್ರನೇ ಇದ್ದೆ. ಅವರು ಒಂದು 2 ದಿನ ಯಾಕೆ ಹಿಂಗೆ ಹೇಳ್ಬಿಟ್ಟ ಅವನು, ಯಾಕಂದರೆ ನಾನು ಅದನ್ನು ಓದ್ತಾ ಇದ್ದಾಗಲೇ ನನಗೇನೆ ಮೈಕೈ ಎಲ್ಲ ನಡ್ಕೊ ಬಂದಾಗ, ಇನ್ನು ಬರೀ ಓದೋದಕ್ಕೆ ನನಗೆ ಇಷ್ಟೊಂದು ಭಯ ಆಗ್ತದೆ, ನಾನು ಮಾಡೋದಕ್ಕೆ ಇನ್ನೆಷ್ಟು ಭಯ ಆಗ್ಬೋದು ನಾನು. ಸರಿ ಆಮೇಲಿಂದ ಒಂದಿನ ಕೂತ್ಕೊಂಡೆ ಮತ್ತೆ
ಒಂದಷ್ಟು ಜನ ನನ್ನ ಸರ್ಕಲಲ್ಲಿ ಡಿಸ್ಕಸ್ ಮಾಡಿದೆ, ಏನು ಡ್ರಾಯಿಂಗ್ ಅಂತ. ಏ ಇಲ್ಲ ಇಲ್ಲ ಮಾಡೋಣ, ಹಂಗೆ ಹಿಂಗೆ ಮಾಡು, ಚೆನ್ನಾಗಿರುತ್ತೆ ಅದು ಇದು. ಪುನಃ ಒಂದಷ್ಟು ದಿನ ಬಿಟ್ಟೆ, ಆಮೇಲೆ ಒಂದು ಫೈನಲ್ ಒಂದು ಅಂದ್ಕೊಂಡೆ ನೋಡೋಣ, ಡೂಅರ್ ಡೈ ಎರಡಂತೂ ಇದ್ದೇ ಇದೆ, ಇಲ್ಲ ಜೈ ಅನ್ನಿಸ್ಕೋಬೇಕು ಇಲ್ಲ ಥೂ ಅನ್ನಿಸ್ಕೋಬೇಕು, ಎರಡೇ ನಮಗಿರೋದು. ಸರಿ ಒಂದು ಕೆಲಸ ಮಾಡೋಣ, ನೋಡ್ಬಿಡೋಣ ಇದನ್ನು ಅಂಥೇಳಿ ಮತ್ತೆ ಅದಕ್ಕೆ ಇಟ್ಕೊಂಡು ಅದಕ್ಕೆ ಏನೇನು ಬೇಕು ಪ್ರಿಪ್ರೇಷನ್ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ನೀನಾಸಮ್ ಇಲ್ಲಿವರೆಗೆ ಎಲ್ಲೂ ವರ್ಕೌಟ್ ಆಗಲಿಲ್ಲ, ನನಗೆ ನೀನಾಸಮ್ ನಾನು ಮಾಡಿದ ಒಂದು ವರ್ಷ ಕೋರ್ಸ್ ನನಗೆ ಎಲ್ಲೆಲ್ಲೂ ವರ್ಕೌಟ್ ಆಗಲಿಲ್ಲ. ಏನೋ ಸ್ವಲ್ಪ ನನ್ನ ಪ್ರೀತಿಯ ರಾಮೂಲ್ ಎಲ್ಲ ಸ್ವಲ್ಪ ವರ್ಕೌಟ್ ಆಯಿತು ಅಷ್ಟೇ ಬಿಟ್ಟರೆ ಇನ್ಯಾವ ಕಡೆಯಿಂದ ಯಾವ ಸಿನಿಮಾಗೂ ನಾನು ಅದ್ರದ್ದು ಆ ಇಂಪ್ಲಿಮೆಂಟೇ ತಂದಿಲ್ಲ. ಸರಿ ನೀನಾಸಮ್ದು ಒಂದು ವರ್ಷ ಏನು ಮಾಡಿದೆ ಅದು ಅಷ್ಟೊಂದು ರಿಕಾಲ್ ಮಾಡ್ಕೊಂಡು ಕೂತ್ಕೊಂಡೆ. ಸರಿ ಇದು ಇದು ಈ ಥರ ನಾನು ರೆಡಿ ಆಗ್ಬೇಕು, ಹಿಂಗೆ ಆಗ್ಬೇಕು ಹಿಂಗೆ ಆಗಬೇಕು, ಮಿರರ್ ಎಕ್ಸಸೈಸ್ಗಳು ಸ್ಟಾರ್ಟ್ ಮಾಡಿದೆ. ಅಂದರೆ ಡೈಲಾಗ್ ನಾನು ಹಿಂಗೆ ಹೇಳಿದ್ರೆ ಹೆಂಗಿರುತ್ತೆ, ನನ್ನ ಭಾವ ಹಾವ ಹೆಂಗಿರುತ್ತೆ, ಕಣ್ಣು ಪರಿ ನಾನು ಯಾವ ಇದರಲ್ಲಿ ಹಿಂಗೆ ಎದ್ದೇಳಿದೆ. ಸೊ ಅಲ್ಲಿಂದ ಮಾಡಿದ್ಮೇಲೆ ಸರಿ ಫೋಟೋ ಸೆಷನ್ಗೆ ಬಂದ್ವಿ. ಫೋಟೋ ಸೆಷನ್ಗೆ ಬರೋಕ್ಕೂ ಮುಂಚೆ ಒಂದು 10 ವಿಗ್ ಆಗಲೇ ಮಾಡಿಸಿದೆ ನಾನು. ಫಸ್ಟ್ ಒಂದು ವಿಗ್ ಆಗದೆ ಸರಿಯಾಗಿಲ್ಲ, ಇನ್ನೊಂದು ವಿಗ್ಗು, ಮತ್ತೊಂದು ವಿಗ್ಗು, ಅದು ಇದ್ದು ಹಾಳು ಮೂಳು. ಮತ್ತೆ ಪುನಃ ಫೋಟೋ ಸೆಷನ್ಗೆ ಬಂದಾಗ ಒಂದು ತಕ್ಕ ಮಟ್ಟಿಗೆ ಇದಾಗಿತ್ತು. ಪುನಃ ಅದರಲ್ಲಿ ಆ ಮೀಸೆಗಳು ಬೇರೆ, ಹೆಚ್ಚು ಕಮ್ಮಿ ಇಡೀ ಸಿನಿಮಾ ಮುಗಿಯೋಷ್ಟರಲ್ಲಿ ಇಲ್ಲಾಂದ್ರೆ ಒಂದು 70-80 ವಿಗ್ಗು ಒಂದು 300-350 ಮೀಸೆ ಮಾಡಿಸಿದ್ವಿ. ಅಂದರೆ ಆ ಮ್ಯಾಚ್ ಆಗಬೇಕು ನನಗೆ, ನನ್ನ ಫೇಸ್ ಕಟ್ಟಿಗೆ ಅದು. ಸೊ ಮೋಲ್ಡಿಂಗ್ ಬೇಕು. ಸರಿ ಈಗ ಒಂದೊಂದ್ಸಲಿ ನಾವು ದಪ್ಪ ಆಗಿಬಿಟ್ರೆ ಒಂದು ಇದೆಲ್ಲ ಊದ್ಕೊಂಡ್ಬಿಡುತ್ತೆ, ಬೇಡ ನಾನು ಕರ್ವ್ ಆಗೇ ಇರಬೇಕಂತೇಳಿ ವರ್ಕೌಟ್ ನಾನು ಪಕ್ಕ ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲಿಗೆ. ಅಂದರೆ ನನ್ನ ಶೇಪ್, ನನ್ನ ಮೂತಿ ಹಿಂಗೆ ಇಷ್ಟು ಉದ್ದ ಇದ್ದರೆ ಆ ಮೆಸೇಜ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಸರಿ ಅಲ್ಲಿಂದ ಸೊ ಇಷ್ಟು ಪ್ರಿಪ್ರೇಷನ್ಸು ಸ್ಟಾರ್ಟ್ ಆಗಿದ್ದೆ ಸಂಗೊಳ್ಳಿ ರಾಯಣ್ಣ. ನೀವು ಹೇಳ್ತಾ ಇದ್ರೆ ಈಗಲೇ ನಮ್ಮ ಮುಂದೆ ಆ ಪಾತ್ರಗಳು ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಆ ಭಾವಚಿತ್ರಗಳು ನೋಡಿದಾಗ ನಿಮಗೆ ಯಾರು ಅಷ್ಟೇ ಇವ್ರ ದರ್ಶನ ಎಲ್ಲ ಸಂಗೊಳ್ಳಿ ರಾಯಣ್ಣನ ಇರಬೇಕು ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಯಾಕಂದ್ರೆ ನೀವು ಹೇಳಿದ್ರೆ ಆ ಗತ್ತು ಗಮ್ಮತ್ತು ಗಾಂಭೀರ್ಯ ಹಾವಭಾವ ಆಂಗಿಕ ಅಭಿನಯ ನಿಮ್ಮ ಪಾತ್ರ ನಾವೆಲ್ಲೋ ಒಂದು ಕಡೆ ನೋಡ್ದೇ ಭಾವಚಿತ್ರದಲ್ಲಿ ಸಂಗೊಳ್ಳಿ ರಾಯಣ್ಣನ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಇಷ್ಟೊಂದೆಲ್ಲ ಪೂರ್ವ ತಯಾರಿ ಮಾಡಿರ್ತೀರಾ ಅಂತ ಹೇಳಿದ್ರೆ ಅಬ್ಬಬ್ಬಾ ನಿಜವಾಗ್ಲೂ ನಾವು. ಯಾಕಂದರೆ ಈ ಪಾತ್ರಕ್ಕೋಸ್ಕರ ದೇಹ ದಂಡಿಸೋದು, ಮನಸ್ಸು ದಂಡಿಸೋದು, ತಮ್ಮ ಪ್ರತಿಯೊಂದು 100% ಹೇಳ್ತಿದ್ರು. ಯಾಕಂದರೆ ನಮಗೆ ಒಂದು ಫಸ್ಟು ನಮಗೆ ತಂದೆ ಆದಂಥ ನಿರ್ಮಾಪಕರು ಏನಿದ್ದಾರೆ ಆತ ನಮಗೆ ಕೊಟ್ಟಿದ್ದಂಥ ಒಂದು ಎಲಿಜಿಬಿಲಿಟಿ. ನೀವು ನಂಬಿದ್ರೆ ನಂಬ್ರಿ, ಬೆಳಗ್ಗೆ ನಾನು ಆ್ಯಕ್ಚುಲಿ ವರ್ಕೌಟ್ ಅಕಸ್ಮಾತ್ ಏನಾರು ನನ್ನೆಲ್ಲ ಒಂದು ಸ್ವಲ್ಪ ಲೇಟ್ ಆಗಿದೆ ಶೂಟಿಂಗ್ ಅಂದರೆ ಬೆಳಗ್ಗೆ ಅವ್ರು ಬರೋರು ನನ್ನ ಹತ್ರ, ದರ್ಶನ್ ನೀವು ವರ್ಕೌಟ್ ಮಾಡ್ಕೊಂಡು ಬಂದ್ಬಿಡಿ ನೀವು ಸರ್, ಈಗಲೇ 10 ಗಂಟೆ ಪರವಾಗಿಲ್ಲ, ನೀವು 2 ಗಂಟೆಗೆ ಬನ್ನಿ, ನಂಗೆ ತೊಂದರೆ ಇಲ್ಲ, ಬಟ್ ಡೈಲಿ ವರ್ಕೌಟ್ ಆಗಬೇಕು. ಅಂದರೆ ಒಬ್ಬ ನಿರ್ಮಾಪಕನಿಗೆ ಇರೋಂತ ಅವ್ರು ಆ್ಯಕ್ಚುಲಿ ದರ್ಶನ್ ಅಂತ ಇಷ್ಟ, ನನ್ನ ಸಂಗೊಳ್ಳಿ ರಾಯಣ್ಣ ಕಾಣಿಸ್ಬೇಕು ನನಗೆಲ್ಲೂ. ಈಗ ಪ್ರೊಡಕ್ಷನ್ ಅಂದರೆ ಯೂಶ್ವಲಿ ಎಲ್ಲದರಲ್ಲೂ ಒಬ್ಬರೇ ಇರ್ತಾರೆ ನಾರ್ಮಲ್ ಆಗಿ ಎಲ್ಲರಿಗೂ. ನನಗೆ ಈ ಸಿನಿಮಾಗೆ ಪರ್ಸ್ನಲಿ ಒಬ್ಬ ಪ್ರೊಡಕ್ಷನ್ ಹುಡುಗನೇ ಕೊಟ್ಬಿಟ್ಟಿದ್ರು, ಅವನಿಗೆ ಸ್ಟವ್ ಪಾತ್ರೆ ದಿನ ಸಾಯಂಕಾಲ ಅವ್ರಿಗೆ ಏನು ಬೇಕು ಅಂದರೆ ಅವ್ರು ಯಾವ ಥರ ವಿತೌಟ್ ಆಯಿಲ್ ಏನು ಕೇಳ್ತಾರೆ ಏನೇನು ಬೇಕು ಇದಿಷ್ಟು ಬೆಳಗ್ಗೆ ತಿಂಡಿಗೆ ಇದೇ ಬರಬೇಕು ಅವ್ರಿಗೆ. ಸೊ ಈ ಥರ ಒಬ್ಬ ನಿರ್ಮಾಪಕ ಸಾಕಿದ್ದಕ್ಕೆ ಇವತ್ತು ನೀವು ಸಂಗೊಳ್ಳಿ ರಾಯಣ್ಣ ನೋಡೋಕ್ಕೆ ಸಾಧ್ಯ. ನೀವು ಅಷ್ಟೇ, ನಾವು ಅಷ್ಟೇ, ನಮ್ಮ ಹಿರಿಯರು ಅಷ್ಟೇ, ಸಂಗೊಳ್ಳಿ ರಾಯಣ್ಣ ನೋಡಿದಂಥ ಯಾವ ಥರನೂ ಈಗ ಬದುಕಿಲ್ಲ. ಆದರೆ ಆ ಇತಿಹಾಸದ ಪುಟಗಳನ್ನ ತಿರುಹಾಕಿ ನೀವು ಓದ್ತಾ ಇರಬೇಕಾದ್ರೆ ಅವರು ಆ ಶಕ್ತಿ, ಆ ಒಂದು ಶೌರ್ಯ, ಏಕಾಂಗಿಯಾಗಿ ಅಭಿಮನ್ಯು ಥರ ಅವರು ಗೆದ್ದು ಬಂದರೆ ವಿನಃ ಆ ಚಕ್ರವ್ಯೂಹದಲ್ಲಿ ಸಿಲ್ಕೊಂಡಿಲ್ಲ. ಆ ಪಾತ್ರಗಳು ನೋಡ್ತಾ ನೋಡ್ತಾ ನಿಮಗೆ ಆ ಒಂದು ಹೇಗಿರಬೇಕು ಅವನ ಶಕ್ತಿ ಸಾಮರ್ಥ್ಯ. ಒಂದು ಸೀನ್ ಮಾಡೋದು ಎಲ್ಲಿ, ಇದರಲ್ಲಿ ರಾಮಾಜಿ ಫಿಲ್ಮ್ ಸಿಟಿ, ರಾಮನಾಯ್ಡು ಫಿಲ್ಮ್ ಸಿಟಿಯಲ್ಲಿ ಬರೀ ಒಂದು 3 ಶೀಟ್ ಇರೋಂಥ ಒಂದು ಸೀನ್ ಅದು. 3 ಶೀಟ್, 3-4 ಶೀಟ್ ಇರ್ಬೋದು. ಅದು ಏನು ಹಬ್ಬಬ್ಬ ಅಂದರೆ ನಾವು ಕಮರ್ಷಿಯಲ್ ಸಿನಿಮಾ ಅಂದರೆ ಒಂದು 2 ಅವರು 3 ಅವರು ಇಲ್ಲ ಮ್ಯಾಕ್ಸಿಮಮ್ ಒಂದು ದಿನ ಮಾಡ್ಬೋದು. ಆ್ಯಕ್ಚುಲಿ 9 ದಿನ ಮಾಡಿದ್ವಿ ಅದೊಂದು ಸೀನು. ಅಷ್ಟು ಜನ ಆರ್ಟಿಸ್ಟು, ನಾನು ಹಂಗೂ ಕೇಳೋದು ಸರ್ ಬೇಕಾ ಹಬ್ಬಗಳವ್ರೆ, ಇಲ್ಲರಿ ನೋಡಿರಿ ಎಷ್ಟು ಚೆನ್ನಾಗಿದೆ, ಚಲೋ ಇದಲ್ರಿ, ಹಾಂ ಹಾಂ ಮಾಡಿರಿ ಮಾಡಿರಿ, ಚಲೋ ಇದೆಲ್ಲ ಮಾಡಿರಿ, ಅದೇ ಓಕೆನಾ? ಇದೇನು ಹಿಂಗೆ ನನಗೆ ಅಲ್ಲೂ ಅರ್ಥ ಆಗಲಿಲ್ಲ. ಅದಾದಮೇಲೆ ವಾರ್ ಎಪಿಸೋಡ್ ಅಂತೂ ನಾನು ನಿಜವಾಗ್ಲೂ ಜುಮ್ಮಂದೋಗಿದ್ದೆ. ಏನಂದರೆ ನಾವು ಅಷ್ಟೊಂದೆಲ್ಲ ಕುದುರೆ ಓಡಿಸಿದ್ವಿ, ಎಲ್ಲ ಮಾಡಿದ್ವಿ ಮಟ್ಟಿದ್ವಿ ನಮ್ಗೆ ನಿಜವಾಗ್ಲ, ಬಟ್ ಇವತ್ತಿಗೂ ಕೂಡ ನಾರ್ಮಲ್ ಅದೊಂದು ಸಿ ಡಿ ಐ, ನೀವು ಆ್ಯಕ್ಚುಲಿ ನಮ್ಮ ರವಿ ವರ್ಮ ಕಟ್ ಮಾಡಿರೋಂಥ ಸಿ ಡಿ ನೋಡಿದ್ರೆ ಪ್ರತಿಯೊಂದು ಫ್ರೇಮಲ್ಲಿ ಒಬ್ಬ ನಿರ್ಮಾಪಕ ಕಾಣ್ತಾನೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗಿರುತ್ತೆ. ಯಾರ್ಯಾರು ಪ್ರೌಡಾಗಿ ನಾನು ಹೇಳ್ತೇನೆ ನಾನೊಬ್ಬ ಭಾರತೀಯ, ನಾನೊಬ್ಬ ಇಂಡಿಯನ್ ಅಂತೇಳಿ, ಅವ್ರಿಗೆ ಈ ಸಿನಿಮಾ, ದೇಶ ಪ್ರೇಮ ಯಾರ್ಯಾರಿಗಿದೆ ಅವರೆಲ್ರಿಗೂ ಈ ಸಿನಿಮಾ ಹೊಂದಿದೆ.
ಈಗ ನೀವು ಕೇಳ್ಬೋದು ಈ ಸಿನಿಮಾದಲ್ಲಿ ನಿಮ್ದು ಏನೊಂದು ಮಾರಲ್ ಇರುತ್ತೆ, ಏನು ಮಾರಲ್ ಇರುತ್ತೆ, ಬಟ್ ಈ ಸಿನಿಮಾನೇ ಒಂದು ಮಾರಲ್ ಇದ್ದಂಗೆ. ಸೊ ಅಂಥ ಕಾಲದಲ್ಲಿ ಆ ಟೈಮಲ್ಲಿ ಅಷ್ಟೊಂದೆಲ್ಲ ಎಲಿಮೆಂಟ್ಸ್ ಇಳ್ದೇನೆ ಅಂಥದ್ರಲ್ಲಿ ಇಂಥ ಕೆಲಸ ಮಾಡ್ತೀವಿ. ಆ್ಯಕ್ಚುಲಿ ಸಂಗೊಳ್ಳಿ ರಾಯಣ್ಣನ ಮೋಸದಿಂದ ನೀವು ಹಿಡಿದ್ರು ಅಂತ ಹೇಳಿದ್ರಲ್ಲ, ಮೋಸದಿಂದ ಅಲ್ಲ, ಆ್ಯಕ್ಚುಲಿ ಅವಾಗ ಎಲ್ ಜಿ ಬಟ್ 2 or 3 ಗೊತ್ತಿಲ್ಲ ಯಾರು ಅಂತ. ಆ್ಯಕ್ಚುಲಿ ಗರಿಲಾ ವಾರ್ ಅಂತ ಒಂದು ತಂತ್ರ ಇತ್ತು, ಅದು ಬರೀ ಬ್ರಿಟಿಷರು ಮಾತ್ರ ಮಾಡ್ತಾ ಇದ್ದಂಥ ತಂತ್ರ ಅದು. ಅದನ್ನು ಸಂಗೊಳ್ಳಿ ರಾಯಣ್ಣ ಮಾಡ್ದ, ಫಸ್ಟ್ ಇಂಡಿಯನ್ ಒಬ್ಬ ಕ್ರಾಂತಿಕಾರಿ ವಾರ್ ಮಾಡ್ದ. ಸೊ ಅವಳು ಹೇಳ್ತಾಳೆ, ನಾವು ಮಾಡೋಂಥ ಒಂದು ಇದು ತಂತ್ರನ ಇವ್ನಿಗೆ ಹೆಂಗೆ ಗೊತ್ತದು, ಅವನ ಜೀವಂತವಾಗಿಡೀರಿ, ನಾನು ಅವನ ಜೀವಂತವಾಗಿ ನೋಡ್ಬೇಕಂತ. ಅವಾಗಲೇ ಅವನ ಜೀವಂತವಾಗಿ ಹಿಡಿದಕ್ಕೆ ಅವನಷ್ಟು ವರ್ಷ, ಒಂದು 25-34 ಈ 9 ಆಟಾಡಕ್ಕೆ ಆಗ ಸಾಧ್ಯ ಆಗಿದೆ. ದೇಶ ಸಲುವಾಗಿ ತಮ್ಮ ಪ್ರಾಣಾರ್ಪಣೆ ಮಾಡೋಕ್ಕೂ ಹಿಂಜರಿಯೋದಿಲ್ಲ. ನಿಮ್ಗೆ ಎಷ್ಟು ಮಂದಿ ಬೇಕೇಳ್ರಲ್ಲ, ಕಿತ್ತೂರು ನಾಡ ಯೋಧರು ಜೀವಗಳರಲ್ಲ, ನನ್ನ ಕೂಡ ಕಸರತ್ ಮಾಡಿ ಬೆಳೆದಿರೋ ಗಣಿ ಮನಿ ಮಕ್ಕಳು, ಅವ್ರು ಯಾವತ್ತಿದ್ರು ಕಿತ್ತೂರನ್ನ ಮರ್ತಿಲ್ಲ, ಮರೆಯೋದು ಇಲ್ಲ.